ಆಗಿದೆ. ಗೃಹಜ್ಯೋತಿಯಿಂದ ಇಂಧನ ಇಲಾಖೆ ನೌಕರರಿಗೆ ಸಂಕಷ್ಟ ಎದುರಾಗಿದೆ. ಗೃಹಜ್ಯೋತಿಯಿಂದ ಇಂಧನ ಇಲಾಖೆ ನೌಕರರಿಗೆ ಅತಿದೊಡ್ಡ ಸಂಕಷ್ಟ ಎದುರಾಗಿದೆ. ಹಲವೆಡೆ ವಿದ್ಯುತ್ ಮೀಟರ್ ರೀಡರ್ಗೆ ಇನ್ನೂ ಕೂಡ ಸಂಬಳವೇ ಸಿಕ್ಕಿಲ್ಲ. ಗೃಹಜ್ಯೋತಿ ಜಾರಿ ಬಳಿಕ ಮೀಟರ್ ರೀಡರ್ಗಳಿಗೆ ಕಡಿಮೆ ಕೆಲಸವಾಗ್ತಾ ಇದೆ. ಇದನ್ನೇ ನೆಪ ಮಾಡಿಕೊಂಡು ಮೀಟರ್ ರೀಡರ್ಗಳ ವೇತನಕ್ಕೆ ಈ ಮೂಲಕ ಕತ್ತರಿ ಹಾಕಲಾಗ್ತಾ ಇದೆ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗೃಹಜ್ಯೋತಿ ಜಾರಿ ಬಳಿಕ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ದು ಬರ್ತಾ ಇದ್ದಂತಹ ಸಂಬಳಕ್ಕೂ ಕೂಡ ಕತ್ತರಿ ಬಿದ್ದಂತಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ರೀಡರ್ಗಳ 5,000 ರೂಪಾಯಿ ಸಂಬಳವೂ ಕೂಡ ಕಡಿತವಾಗಿರುವಂಥದ್ದು. ರೀಡರ್ಗಳಿಗೆ 17,320 ಜೊತೆಗೆ 5,000 ರೂಪಾಯಿ ವೇತನವನ್ನ ನೀಡ್ತಾ ಇತ್ತು ಬೆಸ್ಕಾಂ. ಆದರೆ ಇದೀಗ ಕೇವಲ 17,320 ರೂಪಾಯಿ ವೇತನವನ್ನ ಪಾವತಿ ಮಾಡಿದೆ. ಬೆಸ್ಕಾಂ ಈ ನಿರ್ಧಾರ ತೆಗೆದುಕೊಂಡಿರುವುದಕ್ಕೆ ಸರ್ಕಾರದ ಕದ ತಟ್ಟಿದ್ದಾರೆ. ನೌಕರರು ಬೇಸರ ಮಾಡಿಕೊಂಡಿದ್ದಾರೆ. ರಾಜ್ಯದ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ 4,000 ಹೆಚ್ಚು ವಿದ್ಯುತ್ ಮೀಟರ್ ರೀಡರ್ಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದು ಕಳೆದ 3 ಮೀಟರ್ ರೀಡರ್ಗಳಿಗೆ 5,000 ಸಂಬಳ ಕಡಿತವಾಗಿದೆ. ಇಷ್ಟೇ ಅಲ್ಲದೆ ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಸಿಗದೆ ಮೀಟರ್ ರೀಡರ್ ಸಿಬ್ಬಂದಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಗೃಹಜ್ಯೋತಿ ಮುನ್ನ ಮನೆ ಮನೆಗೆ ತೆರಳಿ ಮೀಟರ್ ಬಿಲ್ ಕಲೆಕ್ಟ್ ಮಾಡ್ತಾ ಇದ್ದಂಥ ಮೀಟರ್ ರೀಡರ್ಗಳು ಈಗ ಸಂಬಳವೂ ಸಿಗದೆ ಕಂಗಾಲಾಗ್ತಾ ಇದ್ದಾರೆ. ಆದರೆ ಗೃಹಜ್ಯೋತಿ ಜಾರಿ ಬಳಿಕ ಉಚಿತ ವಿದ್ಯುತ್ ಪೂರೈಕೆ ಮಾಡ್ತಾ ಇದ್ದಾರೆ ಎಸ್ಕಾಂಗಳು. ಗೃಹಜ್ಯೋತಿ ಬಳಿಕ ಮನೆ ಮನೆಗೆ ತೆರಳಿ ಮೀಟರ್ ರೀಡರ್ಗಳು ಹಣ ಕಲೆಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆಲಸ ಒತ್ತಡ ಕಮ್ಮಿ ಆಯಿತು ಅಂತ ವೇತನಕ್ಕೆ ಕತ್ತರಿ ಬೀಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇನ್ನು ನೌಕರರ ಆಗ್ರಹವಾಗಿದೆ. ಸೊ ನಮ್ಗೆ 5,000 ಕಡಿತ ಕೊಡಿ, ರೇಟಿಂಗ್ ಕೊಡಿ ಅಂತ ಅವ್ರು ಹೇಳಿದ್ರೆ ನಮ್ಗೆ ಮೋಕಿ ಕೋರ್ ಕೊಟ್ಟಿದ್ದಾರೆ ನಮ್ಮ ಮೇಡಮರು. ಮೇಡಮರ ಕಾಣಿ ಅಂತ ಹೇಳಿದ್ರು. ಅದೇ ಈಗ ನಾನು ಅದಕ್ಕೆ ಹೋಗ್ತೇನೆ. ಅದಕ್ಕೆ ಮೇಡಮರು ಮೊನ್ನೆ ಬಂದು ಅವ್ರು ರೇಟಿಂಗ್ ಲೆಟರ್ ಕೊಟ್ಟಿದ್ದು ಮೇಡಮ್ರು ನೋಡಿ, ಮೇಡಮ್ ಹುಡುಗರು ಲೆಟರ್ ಕೊಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ. ಸೊ 8 ಬಂದಿದ್ದು 8 ನಿಮ್ಗೆ ತೋರಿಸ್. ಇದಾಗಿತ್ತು ಇವರೆಗಿನ ಪ್ರಮುಖ ಸುದ್ದಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.